ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಗೆ ಸರ್ಕಾರ ಅವಕಾಶ ನೀಡಬೇಕೆಂದು ದಲಿತ ಮುಖಂಡ ಶ್ರೀನಾಥ್ ಕಟ್ಟಿ ಒತ್ತಾಯಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಗೆ ಅಗತ್ಯ ಅವಕಾಶ ಒದಗಿಸಬೇಕು ಎಂದು ದಲಿತ ಮುಖಂಡ ಶ್ರೀನಾಥ್ ಕಟ್ಟಿ ಒತ್ತಾಯಿಸಿದ್ದಾರೆ. ಸರ್ಕಾರ ಕೊರೋನಾ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಸರಳವಾಗಿ ಕೋವಿಡ್ ಮಾರ್ಗಸೂಚಿ ಅನ್ವಯ ಆಚರಿಸುವಂತೆ ನಿರ್ದೇಶನ ನೀಡಿರುವುದು ಸೂಕ್ತವೇ? ಆದರೆ ಮಾರುಕಟ್ಟೆಗಳಲ್ಲಿ ಸಾವಿರಾರು ಜನ ಸೇರುತ್ತಾರೆ, ಅಲ್ಲಿಯೂ ಜನದಟ್ಟಣೆ ಉಂಟಾಗುತ್ತದೆ. ಎಲ್ಲ ವಾಣಿಜ್ಯ ವ್ಯವಹಾರಿಕ ಚಟುವಟಿಕೆಗಳು ಚಾಲ್ತಿಯಲ್ಲಿವೆ, ಅಲ್ಲಿ ಕೋವಿಡ್ ಮುಂಜಾಗ್ರತಾ ಮಾರ್ಗಸೂಚಿ ಅನ್ವಯಿಸುವುದಿಲ್ಲವೇ? ಅಂಬೇಡ್ಕರ್ ಜಯಂತಿಗೆ ಹೊರ ರಾಜ್ಯಗಳಿಂದ ಯಾರೂ ಬರುವುದಿಲ್ಲ, ಸ್ಥಳೀಯರೇ ಆಚರಿಸುತ್ತಾರೆ. ಜನದಟ್ಟಣೆ ಉಂಟಾಗದಂತೆ ಮುಖಂಡರು ಜವಾಬ್ದಾರಿ ವಹಿಸುತ್ತೇವೆ. ಜಯಂತಿಯನ್ನು ಆಚರಿಸಲು ಮುಕ್ತ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ ಸೇರಿದೆ, ಬರೀ ದಲಿತರಿಗೆ ಅಷ್ಟ ಅಂತಲ್ಲ, ಎಲ್ಲರೂ ಮಾಡ್ತಾರೆ. ಅವ್ರಿಗೆ ಎಲ್ಲರಿಗೂ ಒಂದೊಂದು ದೊಡ್ಡ ಹಬ್ಬ, ನಮಗೆ ಅದೊಂದು ದೊಡ್ಡ ಹಬ್ಬ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ನಾನು ಸರ್ಕಾರಿಗೆ, ಆಮೇಲೆ ಅಧಿಕಾರಿಗಳಿಗೆ, ಆಮೇಲೆ ರಾಜ್ಯದ ಸಿ ಎಂ ಆದಂಥ ಯಡಿಯೂರಪ್ಪನ ಸಾವಿರಕ್ಕೂ ಕೂಡ ನಾನು ಮನವಿ ಮಾಡ್ಕೋತೀನಿ. ಎಲ್ಲ ರಾಜ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಅಂಬೇಡ್ಕರ್ ಜಯಂತಿ ಉತ್ಸವ ಮಾಡೋಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ರಿ ಅಂತ ನಾನು ಇವತ್ತು ಹೇಳ್ತೀನಿ. ಮತ್ತು ಇವತ್ತು ನಮ್ಮ ಚಿಕ್ಕೋಡಿ ಎಸ್ ಎಸ್ ಅವರು ನಮ್ಮವರೆಲ್ಲರೂ ಹೋಗಿ ಕೊಟ್ಟಿದ್ದರು, ಲೀಗಲಾಗಿ ಕೊಟ್ಟಿದ್ದರು. ಎಸ್ ಎಸ್ ಅವರು ನಾನು ಹೆಪ್ತಿದ್ದಾಗ ನಾನು ಮಾಡೋಕೆ ಕೊಡೋಂಗಿಲ್ಲ ಅನ್ನೋದ್ರೆ ಎಸ್ ಎಸ್ ಅವರು. ಈಗ ಎಲ್ಲ ದಿನನಿತ್ಯ ಏನೇನು ಚಟುವಟಿಕೆ ನಡಿಬೇಕಾಗಿತ್ತಲ್ಲ ರಾಜ್ಯದಾಗ ಎಲ್ಲ ನಡೆದವು. ಇವತ್ತು ಕೊರೋನಾ ಅಂತ ನಾವು ಭಾಳ ಅದ್ರೆ ನಮ್ಮ ಸಮಾಜದವ್ರು ಒಂದು ಭಾಳ ಅದ ಒಂದು 500-600 ಜನ, ಒಂದು 1000 ಜನ ತನಕ ನಾವು ಜಯಂತಿ ಉತ್ಸವ ಮಾಡ್ತೀವಿ, ಹಬ್ಬ ಮಾಡ್ತೀವಿ ನಾವು ಅಂಬೇಡ್ಕರ್ ಜಯಂತಿ. ಖರೆ ಗುರುವಾರ ದಿವಸ ಇವತ್ತು ಇಲ್ಲಿ ಅಂದ್ರೆ 30,000-40,000 ಮಂದಿ ಪ್ಯಾಟಾಗ ಅಲ್ಲಿ ಎಲ್ಲ ಜನರು ಜನ ದಟ್ಟಣೆ ಇದ್ದೀವಿ. ಅದ್ರ ಬಗ್ಗೆ ನೀವು ರೂಲ್ಸ್ ರೆಗ್ಯುಲೇಷನ್ ಹೇಳ್ತಾ ಇಲ್ಲ ಅಧಿಕಾರಿಗಳು. ಜಯಂತಿ ಗಟ್ಟ ಯಾಕಿದ್ರು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ರಿ? ದಯವಿಟ್ಟು ಮಾಡಬೇಡ್ರಿ. ಇವತ್ತು ಭಾರತ ರತ್ನ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ನಮಗೊಂದು ದೊಡ್ಡ ಹಬ್ಬ ಅದ. ಆ ಹಬ್ಬ ಆಚರಣೆ ಮಾಡೋಕೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಎಲ್ಲರಿಗಿನ್ನ ನಾವು ವಿನಂತಿ ಮಾಡ್ಕೋತೀವಿ. ಮತ್ತು ನಾವೆಲ್ಲರೂ ಜನನ ದಟ್ಟಣೆ ಮಾಡಬಾರ್ದಂಗೆ ನಾವೆಲ್ಲ ನಾವು ಲೀಡ್ರ್ಗಳಾಗಿ ನಾವು ಏನು ಪಂತಿರ್ತೇವೆ ನಾವೆಲ್ಲ ಮುಗಿಸ್ಕೋತೀವಿ. ಹಂಗೇನು ನಾವು ಜನದಟ್ಟಣೆ ಮಾಡೋಂಗಿಲ್ಲ. ಮತ್ತು ಜಯಂತಿ ಮಾಡೋಕ್ಕಿಲ್ಲಿ ಬೇರೆ ದೇಶದಿಂದ ಆಗಲಿ ಬೇರೆ ರಾಜ್ಯದಿಂದ ಆಗಲಿ ಯಾರೂ ಬರಾನಿಲ್ಲ. ನಮ್ಮ ಸಮಾಜದವ್ರ ಇಲ್ಲಿ ನಾವು ಇರುವಂಥ ನಾವು ಎಷ್ಟೀಗ ನಮ್ಮ ಸಮಾಜದವ್ರದಲ್ಲ, ಎಲ್ಲರೂ ಕೂಡಿದವು ನಮ್ಮ ಸಮಾಜದಾಗ. ಆ ಸಮಾಜದವರೆಲ್ಲ ಅಟ್ಟ ಕೂಡಿ ಮಾಡಿದೀವಿ. ಏನು ಬೇರೆ ಜನ ಬಂದಿಲ್ಲ ಏನು ಬರೋದಿಲ್ಲ. ಮತ್ತು ಯಾರು ಸುಂಕಿತ್ತಿದ್ದವ್ರು ಭೀ ಇಲ್ಲಿ ಯಾರು ದೃಢಪಟ್ಟಿಲ್ಲ, ಏನೂ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋಕ್ಕೆ ಎಲ್ಲರಿಗೂ ಸಹಕಾರ ಮಾಡಬೇಕಂತ ನಾನು ಕಳಕಳಿಯಾಗಿ ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ, ಮತ್ತು ಅಧಿಕಾರಿಗಳಿಗೂ ವಿನಂತಿ ಮಾಡ್ತೀನಿ. ಈ ವೇಳೆ ರಮೇಶ್ ಹೆರ್ವಾರೆ, ಬಾಬು ತಮ್ಮನ್ನವರ್, ಬಾಲಾಜಿ ಯಾದವ್ ಉಪಸ್ಥಿತರಿದ್ದರು.